Sosé. ಯಾಕೆ ಹಿಂದೆ ತಿರುಗಿದೆ? ಹಾಗೆ ಹಾರ್ಬಿಡು. ತಲೆ ಒಡೆಯುತ್ತೆ, ದೇಹ ಚಿದ್ರ ಚಿದ್ರ. ಬದುಕೋಕ್ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಕೊನೆಗೆ ಹುಡುಕೊಳ್ಳೋದು ಇದೇ ದಾರಿನೇ. ಸತ್ತೋಗು. ನೀವು ಸಾಯೋಳಗ್ ನನ್ ಪರಿಚಯ ಬೇಕಾ? ಓಹೋ, ನಾನು ಇಂಥವಳು ಅಂತ ಪರಿಚಯ ಮಾಡಿಕೊಂಡು ವಿಸಿಟಿಂಗ್ ಕಾರ್ಡ್ ಕೊಟ್ರೆ ಸತ್ ಮೇಲೆ ಬಂದು ನನ್ನ ಭೇಟಿ ಆಗ್ತೀಯಾ? ಸಾರಿ, ನನಗೆ ಮನುಷ್ಯರ ಜೊತೆ ಮಾತಾಡಿ ಅಭ್ಯಾಸ ಇದೆ, ದೆವ್ವಗಳ ಜೊತೆ ಅಲ್ಲ. ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಿಲ್ಲ. ಕಷ್ಟ ಯಾರಿಗಿಲ್ಲ ಈ ಪ್ರಪಂಚದಲ್ಲಿ? ನನಗೆ ನನ್ನವರು ಅಂತ ಯಾರೂ ಇಲ್ಲ. ಅವರನ್ನ ನೋಡೋ ಕಣ್ಣು ನಿನಗಿಲ್ಲ. ನಿಮಗೆ ಅರ್ಥ ಆಗಲ್ಲ ಬಿಡಿ. ನನಗೆ ಯಾಕೆ ಅರ್ಥ ಆಗಬೇಕು? ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದೇ ಜೀವನ ಅನ್ನೋದು ನಿನಗೆ ಅರ್ಥ ಆಗಬೇಕು. ನಾನು ಬೆಂಕಿಯಲ್ಲಿ ಬಿದ್ದಿದ್ದೀನಿ. ಮಳೆಗಾಲ ಬರುತ್ತೆ, ಸುನಾಮಿಯಲ್ಲಿ ಸಿಲುಕಿದ್ದೇನೆ. ಸುನಾಮಿಯಲ್ಲಿ ಸಿಕ್ಕಾಕೊಂಡವರು ಎಲ್ಲರೂ ಏನ್ ಸತ್ತೋಗಿಲ್ವಲ್ಲ? ನನಗೆ ಅವಮಾನ ಆಗಿದೆ. ಸನ್ಮಾನ ಮಾಡಿಸ್ಕೊಳ್ಳೋಕೆ ಮುಂಚೆ ಎಲ್ರಿಗೂ ಮೊದಲಾಗೋದು ಅವಮಾನನೇ. ನನ್ನ ಪ್ರತಿ ಹೆಜ್ಜೆಲ್ಲ ಸೋಲಿದೆ. ಹಾಗಿದ್ರೆ ನೀನ್ ಗೆಲುವಿನ ಕಡೆ ನಡೀತಾ ಇದೀಯಾ? ಎಲ್ಲ ನಡೀತಾ ಇದೀನಿ, ಕಾಲಿಟ್ ಕಡೆ ಎಲ್ಲ ಜಾರ್ತಾ ಇದೀನಿ. 20 ಸರ್ತಿ ಒಂದೇ ಕಡೆ ಜಾರದ್ರೆ ಆ ನೆಲಾನೇ ತಗ್ಗಾಗಿ ಹತ್ತೋಕ್ ಮೆಟ್ಲಾಗುತ್ತೆ. 100 ಸರ್ತಿ ಜಾರ್ ಬಿದ್ಮೇಲೆ ಮಗು ನಡೆಯೋದನ್ ಕಲಿಯೋದು. 100 ದಿವಸ ಬೇರ್ ಬಿಟ್ಮೇಲೆ ಮರ ಫಲ ಕೊಡೋದು. 100 ರನ್ ಹೊಡೆದ್ಮೇಲೆನೆ ಅದು ಶತಕ ಅನ್ಸ್ಕೊಳ್ಳೋದು. ಇಷ್ಟಕ್ಕೂ ನಾನ್ ಈ ಭೂಮಿ ಮೇಲೆ ಹುಟ್ಟಬೇಕು ಅಂತ ನೀನ್ ಅಂದ್ಕೊಂಡು ಹುಟ್ಟಿದ್ದೀಯೇನು? ಇಲ್ಲ ತಾನೆ, ಜನ್ಮ ನಿನಗೆ ಗೊತ್ತಿಲ್ಲದೆ ಆಗಿದೆ, ಸಾವು ನಿನಗೆ ಗೊತ್ತಿಲ್ಲದೇನೆ ಆಗ್ಲಿ ಬಿಡು. ಅದನ್ನ್ಯಾ ಕೈ ಹಿಡಿದು ಹತ್ರ ಕೇಳ್ಕೋತೀಯ? ಈ ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಸಾವೇ ಪರಿಹಾರ ಅಂತ ತೀರ್ಮಾನ ಮಾಡಿದ್ರೆ ಇಲ್ಲಿ ಇರ್ತಾ ಇದ್ದಿದ್ದು ಮನೆಗಳಲ್ಲ, ಬರೀ ಸ್ಮಶಾನ. ಆದ್ರೆ ನನ್ನ ಹಣೆ ಬರಹನೆ. ಏನ್ ಹಣೆ ಬರಹ? ಬ್ರಹ್ಮ ಏನ್ ಪೆನ್ ತಗೊಂಡು ಎಲ್ಲಾರ ಹಣೆ ಮೇಲೂ ಬರ್ದಿದ್ದಾನ? ಎಲ್ಲಾರ ಹಣೆನೂ ಖಾಲಿಯಾಗೇ ಇದೆ. ತಾಕತ್ತಿದ್ರೆ ನಮ್ ವಿವೇಕನ ಉಪಯೋಗಿಸ್ಕೊಂಡು ನಮ್ ಜೀವನ ನಾವೇ ರೂಪಿಸ್ಕೋಬೇಕು. ಬೀಸೋ ಗಾಳಿ ಎಲ್ಲ ಕಡೆನೂ ಬೀಸುತ್ತೆ, ಅಯ್ಯೋ ಇದು ತಿಪ್ಪೆ ಅಂತ ಬೀಸದೆ ಇರುತ್ತಾ? ಸುರಿಯೋ ಮಳೆ ಭೂಮಿಗೆ ಸ್ನಾನ ಮಾಡಿಸುತ್ತೆ, ಸುರಿದು ತಾನು ಕೊಳೆ ಆಗ್ಬಿಡ್ತೀನಿ ಅಂತ ಸುರಿಯದೆ ಇರುತ್ತಾ? ಇಲ್ಲಿರೋ ಕೊಳೆನ್ ತೊಳೆಯುತ್ತೆ. ಈ ಪ್ರಪಂಚದಲ್ಲಿರೋ ಕೆಟ್ಟದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರೋರೆ ತನಗೆ ತನ್ನೋರಿಗೆ ಒಳ್ಳೇದು ಮಾಡೋಕೆ ಸಾಧ್ಯ. ಇದನ್ನೆಲ್ಲ ಯಾತಕ್ಕಾಗಿ ನಿನಗೆ ಹೇಳ್ತಾ ಇದ್ದೀನಿ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಬದುಕೋ ತಾಕತ್ ನಿನಗಿದೆ, ಆದ್ರೆ ಆ ತಾಕತ್ನ ಉಪಯೋಗಿಸ್ಕೊಳ್ಳೋ ವಿವೇಕ ನಿನಗಿದೆ. ಅದಕ್ಕೆ ಸಾಯೋಕ್ ಹೊರಟಿದ್ದೆ. ಸತ್ತೋಗು. ಆದ್ರೆ ಒಂದ್ ವಿಷಯ ನೆನಪಿಟ್ಕೊ, ಸತ್ರ ನೀನ್ ಸಾಯ್ತೀಯ, ಸಮಸ್ಯೆ ಸಾಯೋದು. ಸಮಸ್ಯೆಯನ್ನ ಪರಿಹರಿಸೋ ಶಕ್ತಿ ನಿನ್ನಲ್ಲಿ ಇರೋ ಹೊತ್ತಿಗೆ ಕಷ್ಟ ನೀನು ಹುಡ್ಕೊಂಡು ಕಷ್ಟಗಳನ್ನ ಬಗೆಹರಿಸ್ಬೇಕೇ ವಿನಃ ಸಾಯೋದಲ್ಲ. ಗೆಲುವು ಅಹಂಕಾರ ಅನ್ ಕಲಿಸುತ್ತೆ, ಸೋಲು ಸಹನೆ ಕಲಿಸುತ್ತೆ. ಸೋತ್ ಗೆದ್ದವನಿಗೆ ಗೆಲುವು ಸಂಭ್ರಮ ಅಂತ ಅನ್ಸಲ್ಲ, ಬದುಕಿನಲ್ಲಿ ಬಂದು ಹೋಗೋ ಒಂದು ಕ್ಷಣ ಅಂತ ಅನ್ಸುತ್ತೆ. ಜೀವನ ಹೆದರ್ಸುತ್ತೆ, ನಾವು ಎದುರಿಸ್ಬೇಕು. ಜೀವನ ಕರಗಿಸುತ್ತೆ, ನಾವು ಕಲ್ಲಾಕಬೇಕು. 9 ತಿಂಗಳು ಪಡಬಾರ್ದ ಕಷ್ಟಪಟ್ಟೆ ಒಬ್ಬ ತಾಯಿ ಮಗುವನ್ನು ಹೇಳುತ್ತೆ. ರೈತ ತನ್ನ ರೆಟ್ಟೆಗಳನ್ನ ಮುರಿದು ಬೆವರನ್ನ ಸೂರಿಸಿ ಬೆಳೆ ತೆಗೆಯೋದು ಅನ್ನ ಕೊಡೋದು. ಜೀವನದಲ್ಲಿ ಯಾವಾಗಲೂ ಮೊದಲು ಬರೋದು ಕಷ್ಟವೇ, ಆಮೇಲೆ ಸುಖ ಬರೋದು. ಬದುಕು ಅನ್ನೋದು ನೀನ್ ಜೀವಂತವಾಗಿದ್ರೆ ನಿನಗಿರುತ್ತೆ, ನೀನೇ ಇಲ್ಲ ಅಂದ್ಮೇಲೆ ನಿನಗೆ ಬದುಕೆಲ್ಲಿರುತ್ತೆ. ನಿನ್ನ ಎಲ್ಲ ಸಮಸ್ಯೆಗಳಿಗೂ ನಾಳೆ ಅನ್ನೋದರಲ್ಲಿ ಪರಿಹಾರ ಇದೆ. ಆದ್ರೆ ನೀನ್ ಸತ್ತೋಗ್ಬಿಟ್ರೆ ನಿನಗೆ ನಾಳೆನೆ ಇರೋದಿಲ್ಲ. ಆಸೆ ಅನ್ನೋದು ದುಃಖಕ್ಕೆ ಮೂಲ ಆಗಿರಬಹುದು, ಆದ್ರೆ ಭರವಸೆ ಬದುಕಗ್ ಮೂಲ. ಕಷ್ಟ ನೋಡಿ ಕಂಗೆಡಬೇಡ, ಅದನ್ನ ಕಡಿ, ಅಮೃತ ಹುಟ್ಟುತ್ತೆ. ಎಲ್ಲರಿಗೂ ಹಂಚು, ಪ್ರೀತಿ ಹುಟ್ಟುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಯಾರೋ ಏನೋ ಅಂದ್ರು ಅಂತ ಸಾಯ್ತಾರೆ, ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ ಸಾಯ್ತಾರೆ, ಅತ್ತೆ ಮನೆ ಕಾಟ ಅಂತ ಸಾಯ್ತಾರೆ, ಯಾರೋ ನನ್ನ ಮೈ ಮುಟ್ಟ ಅಂತ ಸಾಯ್ತಾರೆ, ನನ್ನ ಶೀಲ ಹೋಯ್ತು ಅಂತ ಸಾಯ್ತಾರೆ, ಅಯ್ಯೋ ನಾನು ಯಾಕಪ್ಪ ಹೆಣ್ಣಾಗ್ ಹುಡ್ದೆ ಅಂತ ಸಾಯ್ತಾರೆ. ಅದೇನು ಸಾವು ಅನ್ನೋದು ಹೆಣ್ಮಕ್ಳ ಪಾಲಕ್ ಫ್ರೆಂಡ್ ಕರೆದ ತಕ್ಷಣ ಬಂದು ನಿಂತ್ಕೊಳ್ಳುತ್ತೆ? ಅಂತ ಹೆಣ್ಮಕ್ಳ ಸಾಲಲ್ಲಿ ನಿಂತ್ಕೋತೀಯೋ ಅಥವಾ ಅಂತ ಹೆಣ್ಮಕ್ಳಿಗೆ ಬಲ ಕೊಡೋ ಹೆಣ್ಣಾಗೆದ್ದು ಬರ್ತೀಯೋ? ಮನುಷ್ಯನ ಆಯಸ್ಸು ಹೋಲಿಸಿದ್ರೆ ಕಷ್ಟದ ಆಯಸ್ಸು ಬಹಳ ಕಡಿಮೆ. ಆ ಕಷ್ಟಕ್ಕೆ ಹೆದರ್ಕೊಂಡು ನಿನ್ನ ಆಯಸ್ಸನ್ನು ಯಾಕೆ ಕತ್ತರಿಸ್ಕೋತೀಯ?
ಸಾಯೋಕಿರೋ ಧೈರ್ಯದಲ್ಲಿ ಒಂದೇ 1% ಧೈರ್ಯ ಇದ್ದರೆ ಸಾಕು, ಆರಾಮಾಗಿ ಬದುಕಬಹುದು. ಕಷ್ಟ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋ ಹೆಣ್ಣುಮಕ್ಕಳಿಗೆ ಆದರ್ಶ ಆಗ್ತೀಯೋ ಅಥವಾ ಎಂಥ ಕಷ್ಟ ಬಂದರೂ ಬದುಕು ತೋರಿಸೋ ಮಾದರಿ ಹೆಣ್ಣುಮಗಳಾಗ್ತೀಯೋ? ತೀರ್ಮಾನ. ಸಾಯೋರು ಕೇವಲ ಗೋರಿ ಆಗ್ತಾರೆ, ಆದರೆ ಇದ್ದು ಸಾಧಿಸೋರು ಬೇರೊಬ್ಬರಿಗೆ ದಾರಿ ಆಗ್ತಾರೆ. ಆ ದಾರಿ ದೀಪ ನೀನಾಗಲಿ ಅನ್ನೋದು ನನ್ನ ಆಸೆ. ಇಷ್ಟರ ಮೇಲೂ ಸಾಯಬೇಕು ಅನ್ನೋದು ನಿನ್ನ ನಿರ್ಧಾರ ಆದರೆ ಅದು ನಿನ್ನ ಆಸೆ. ಗುಡ್ ಬೈ. ಬದುಕಿದ್ರೆ ಯಾವತ್ತಾದರೂ ಬಂದು ನನ್ನ ಭೇಟಿಯಾಗ. ಆಶ್ರಯ ಕೊಟ್ಟಿತ್ತು ಮತ್ತೆ ಆಶ್ರಯ ಕೇಳ್ಕೊಂಡು ಬಂದಿದ್ದೀನಿ, ಸೇರಿಸ್ತೀರಲ್ವಾ? ಏನ್ ತಂಗಮ್ಮ ಹೀಗೆ ಕೇಳ್ತಿದ್ಯಾ? ನಿನಗೋಸ್ಕರ ನಮ್ಮನೆ 24 ಗಂಟೆ ತೆರೆದೇ ಇರುತ್ತೆ. ಅದಿರ್ಲಿ, ರಾಘವ ಫೋನ್ ಮಾಡಿದ್ದ, ಕೀರ್ತಿ ಏನಾದ್ರೂ ಬಂದಿದ್ದಾಳ ಅಂತ ಕೇಳ್ದ. ಯಾಕೆ ಅವ್ನ್ಗೆ ಹೇಳ್ದೆ ಬಂದಿದ್ಯಾ ನೀನು? ಅವ್ನ್ ತುಂಬಾ ಟೆನ್ಷನ್ ಆಗಿದ್ದ ತಂಗಮ್ಮ. ನಿನ್ನ ರಾಘವನ್ ಮಧ್ಯೆ ಏನಾದ್ರೂ ಏನಾದ್ರೂ ಇರ್ಲಿ, ಒಬ್ಳೆ ಹೊರಟು ಬರೋದು ಅಂದ್ರೆ ಏನಾಯ್ತು ಕೀರ್ತಿ? ಹೌದು ತಂಗಮ್ಮ, ನಿನ್ನ ಮನೇಲೇ ಇರಬೇಕಾಗಿತ್ತು, ಏನೋ ಒಂದು ಒಳ್ಳೇದಾಗ್ತಿತ್ತು. ಅವಕಾಶ ಸಿಕ್ಕಿದಾಗ ಅದರಿಂದ ದೂರ ಬರಬಾರ್ದು ಕೀರ್ತಿ. ತಂಗಮ್ಮ, ಅವಾಗಿಂದ ನಾವಿಬ್ರು ಮಾತಾಡ್ತಾನೆ ಇದೀವಿ, ನಿನಗೆ ಮೌನವಾಗಿ ನಿಂತಿದ್ರೆ ನಮ್ಗೇನ್ ಅರ್ಥ ಆಗ್ಬೇಕು ಹೇಳು. ಮಾತಾಡು ಕೀರ್ತಿ, ಏನಾಯ್ತು? ಅರ್ಥ ಆದ್ರೆ ಮಾತ್ರ ಒಳಗೆ ಸೇರಿಸ್ತೀಯ, ಇಲ್ಲ ಅಂದ್ರೆ ಹಾಗೆ ವಾಪಸ್ ಕಳಿಸ್ಬಿಡ್ತೀಯ. ಒಂಟಿ ಹೆಣ್ಣು ಮನೆ ಬಾಗ್ಲಿಗೆ ಬಂದು ನಿಂತಿದ್ದಾಳೆ ಅಂದ್ರೆ ಅವಳಿಗೆ ಆಶ್ರಯ ಕೊಡೋದನ್ ಬಿಟ್ಟು ಇಲ್ದಿರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀರಾ? ಅವಳ ಮುಖದಲ್ಲಿರೋ ಸಂಕಟಕ್ಕೆ ಬೇಕಾಗಿರೋದು ಸಮಾಧಾನ. ಆ ಸಮಾಧಾನ ಇಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದಿದ್ದಾಳೆ. ಕಷ್ಟದಲ್ಲಿ ನಾವು ನೆನಪಾಗಿದ್ದೀವಿ ಅಂದ್ರೆ ಅದು ನಮ್ಮ ಪುಣ್ಯ. ದೇವರು ಈ ನೆಪದಲ್ಲಾದ್ರೂ ಒಳ್ಳೇದ್ ಮಾಡೋ ಅವಕಾಶ ಕೊಟ್ಟಿದ್ದಾನೆ ಕಣೋ. ಕೀರ್ತಿ ಬಾಮ, ಹೋಗೋಣ ಬಾಮ. ನಂಗೆ ಹಸುವಿಲ್ಲ, ಏನು ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಮನಸ್ಸಿಗೆ ಬೇಜಾರಾದಾಗ ಪಾಪ ಈ ಮನುಷ್ಯನ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂತ ಹಸು ಕೂಡ ಊಟ ಬೇಡ ಅಂತ ಹೇಳುತ್ತೆ. ಹಾಗಂತ ಹೊಟ್ಟೆ ಖಾಲಿ ಬಿಟ್ಕೊಳಕಾಗುತ್ತಾ? ಇರು, ಸ್ವಲ್ಪ ಜ್ಯೂಸ್ ಆದ್ರೂ ಮಾಡ್ಕೊಂಡ್ಬರ್ತೀನಿ. ಅಲ್ಲ ತಂಗಿಮ್ಮ, ನೀನು ಏ ನಿಂಗೇನೋ ಹೇಳ್ದೆ, ಅವಳು ನೀನು ಪ್ರಶ್ನೆ ಕೇಳ್ಬಿಡ ಅಂತ ಹೇಳ್ದೆ ತಾನೆ. ಹೋಗು ಸುಮ್ಮನೆ ಒಳಗೆ ಹೋಗು, ಹೋಗು ನೀನು. ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಮ್ಮ. ನಾನ್ ನಿನ್ ತಾಯಿ ಸ್ಥಾನದಲ್ಲಿ ನಿಂತಿದ್ದೀನಿ, ನಾನು ಎಲ್ಲಾನು ನೋಡ್ಕೊಳ್ತೀನಿ, ನೀನೇನು ಯೋಚನೆ ಮಾಡ್ಬೇಡ. ಹೋಗು, ಫ್ರೆಶ್ ಆಗ್ಬಿಟ್ ಬಾ, ನಾನು ತಿಂಡಿ ಮಾಡ್ಕೊಂಡು ತಗೊಂಡ್ಬರ್ತೀನಿ. ಹೋಗಮ್ಮ. ಏನೋ ಇದೆ, ಏನೋ ಇದೆ ಈ ಪ್ರೀತಿಲಿ, ಏನೋ ಇದೆ, ಏನಿದೆ
ಕೆಲವೊಂದು ವಿಷಯಗಳು ಹೇಳ್ಕೊಳಕ್ ಮುಜುಗರ ಆಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಕೊನೆ ತನಕ ಅದು ಮನಸ್ಸನ್ನ ಚುಚ್ತಾ ಇರುತ್ತೆ. ನೆನ್ನೆ ನಡೆದ ವಿಷಯದಲ್ಲಿ ನಂದೇನು ತಪ್ಪಿಲ್ಲ ಅಂತ ರಾಘವನ್ ರಾಘವ ನಿನ್ ಹತ್ರ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡಕ್ಕೆ ನೀನ್ ಪರ್ಮಿಷನ್ ಕೇಳ್ಬೇಕ? ಅದು ಮಾತು ಶುರು ಮಾಡೋದಕ್ಕೆ ಸಂಕೋಚ ಆಗ್ತಿದೆ ಕಣ. ಹೃದಯ ಬಿಚ್ಚಿ ಮಾತಾಡೋರ ಮಧ್ಯೆ ಸಂಕೋಚ ಆಗುತ್ತೆ. ನಿನ್ನೆ ರಾತ್ರಿ ನಡೆದ ವಿಷಯಕ್ಕೆ ಮನೆಯವ್ರಿಗೆ ಯಾರಿಗೂ ಉತ್ತರ ಕೊಡಬೇಕು ಅಂತ ನನಗನ್ನಿಸ್ತಿಲ್ಲ. ಆದ್ರೆ ನಿನಗೆ ಉತ್ತರ ಕೊಡಲೇಬೇಕು. ನಾನು ಯಾವ ಪ್ರಶ್ನೆನೂ ಕೇಳಿಲ್ಲ. ಆದ್ರೆ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ರಾಘವ, ಕೀರ್ತಿ ನಿನ್ನ ಪ್ರೇಯಸಿ. ನಿನ್ನೆ ರಾತ್ರಿ ಆಗಿದ್ರಲ್ಲಿ ಕೀರ್ತಿದೇನು ತಪ್ಪಿಲ್ಲ ಕಣ. ನಾನು ಗಾಯತ್ರಿ ಹಿಂದೆ ಹೋಗ್ತಿದ್ದೆ, ಅಷ್ಟರಲ್ಲಿ ಕರೆಂಟ್ ಹೋಯ್ತು. ನಾನು ಗಾಯತ್ರಿ ಅನ್ಕೊಂಡು ಕೀರ್ತಿನ ಐ ಆಮ್ ಸಾರಿ ರಾಘವ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡ್ತು. ಅಣ್ಣ, ಗೊತ್ತಿಲ್ಲದೆ ಆಗಿದ್ದ ತಪ್ಪಿಗೆ ಕ್ಷಮೆ ಕೇಳೋ ಅಗತ್ಯ ಇಲ್ಲ. ನೀವಿಬ್ರು ಏನು ಅನ್ನೋದು ನನಗೆ ಗೊತ್ತು. ಕೀರ್ತಿ ಇಷ್ಟು ಕೆಟ್ಟದಾಗಿ ಎಲ್ರ ಕೈಲೂ ಅನ್ನಿಸ್ಕೊಂಡು ಈ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂತಲ್ಲ ಅಂತ ಬೇಜಾರಾಯ್ತೆ ಹೊರತು ಅದರಲ್ಲಿ ನಿಮ್ಮಿಬ್ರು ತಪ್ಪಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ ಕಣೋ. ಅಶ್ವರಮ್ಮ, ಅಣ್ಣ, ನೀ ನನಗಿಷ್ಟು ಹೇಳೋ ಅಗತ್ಯ ಇಲ್ಲ ಕಣೋ. ನನ್ನ ಅಣ್ಣ ಎಂಥವನು ಅಂತ ನನಗೆ ಗೊತ್ತಿಲ್ವಾ? ನಾನು ಪ್ರೀತಿಸ್ತಿರೋ ಹುಡುಗಿ ಎಂಥೋಳು ಅಂತ ನನಗೆ ಗೊತ್ತಿಲ್ವಾ? ಆ ದೇವರೇ ಬಂದು ನಿಮ್ಮಿಬ್ಬರಲ್ಲಿ ಕಲ್ಮಶ ಇದೆ ಅಂತ ಹೇಳಿದ್ರು, ನಾನು ಅದನ್ನು ಒಪ್ಪೋದಿಲ್ಲ. ಪ್ರೀತಿ ವಿಷಯದಲ್ಲಿ ಕೈ ಕೊಡ್ತಿರೋದು ದೇವರೇ ಹೊರತು ನೀವಲ್ಲ ಅಣ್ಣ. ಸಂತೋಷ ಆಗ್ತಿದೆ. ಸಂತೋಷಕ್ಕೂ ಕಣ್ಣೀರ್ ಬರ್ತಲ್ವಾ? ನನಗ್ ನಿನ್ನಂತ ತಮ್ಮ ಸಿಕ್ಕಿರೋದು ನನ್ ಪುಣ್ಯ ಕಣೋ, ಕಿತ್ತನ್ ಪುಣ್ಯ. ಅಣ್ಣ, ಇಷ್ಟೊಂದು ಎಮೋಷನಲ್ ಆಗೋ ಅಗತ್ಯ ಇಲ್ಲ ಕಣೋ. ಇದೆ ಕಣೋ, ಇದೆ. ಇಂಥ ಮೇಜರ್ ಇಶ್ಯೂ ಆದ್ಮೇಲೂ ನಿನಗೆ ನನ್ ಮೇಲೆ ನಂಬಿಕೆ ಇದೆ. ಆದ್ರೆ ನಾನು ಕಟ್ಕೊಂಡು ಹೆಂಡತಿಗೆ ನನ್ ಮೇಲೆ ನಂಬಿಕೆನೆ ಇಲ್ಲ. ಅದಕ್ಕೆ ರಕ್ತ ಸಂಬಂಧ ಗ್ರೇಟ್ ಅನ್ನೋದು. ಅಣ್ಣ ಪ್ಲೀಸ್, ದಯವಿಟ್ಟು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ ಕಣ. ನಾವಿಬ್ರು ಹುಟ್ಟಾಗಿಂತ ಜೊತೆಲಿರೋರು. ಆದ್ರೆ ಅದಕ್ಕೆ ನೆನ್ನೆ ಮೊನ್ನೆ ಈ ಮನೆಗೆ ಬಂದವರು, ನಿನ್ನ ಮದುವೆ ಆದವರು. ನಾನು ಅದನ್ನೇ ಹೇಳ್ತೀನಿ. ಮೊದ್ಲಿಂದ ನಮ್ಮನ್ನ ನೋಡಿರೋರು ಮಾತ್ರ ಕೊನೆ ತನಕ ನಮ್ ಜೊತೆ ಇರ್ತಾರೆ, ನಮ್ಮನ್ನ ಅರ್ತಿರ್ತಾರೆ. ಆದ್ರೆ ಮಧ್ಯ ಬಂದವ್ರು ಮಾತ್ರ ಆ ಕಡೆನೂ ಇದ್ದೆ ಈ ಕಡೆನೂ ಇದ್ದೆ ಕೊನೆವರೆಗೂ ಮಧ್ಯದಲ್ಲೇ ಇರ್ತಾರೆ. ತಪ್ಪು. ನೀನು ಅದಕ್ಕೆ ಬಗ್ಗೆ ಈ ರೀತಿಯಲ್ಲಿ ಯೋಚನೆ ಮಾಡ್ತಿರೋದೇ ತಪ್ಪು. ಅಲ್ಲ ಕಣೋ, ನೀನು ಮದ್ವೆ ಅವಳು ಯಾವಳು ಬಂದು ನಿನ್ನ ಹೆಂಡತಿ ಅಂದಾಗ ಅವನ ಬೈದು ಬಾಯಿ ಮುಚ್ಚಿದ್ದು ಅದಕ್ಕೆ ಅನ್ನೋದು ಮರಿಬೇಡ. ಎಲ್ಲೋ ಈ ಕ್ಷಣದಲ್ಲಿ ಅವ್ರಿಗೆ ನಿನ್ ಮೇಲೆ ಬೇಜಾರಾಗಿರುತ್ತೆ. ಅದೇ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಮನಸ್ಸು ಅವ್ರಿಗಿದೆ ಕಣ, ಅವ್ರಿಗಿದೆ. ಸುಮ್ಮನೆ
ಅವರ ಬಗ್ಗೆ ಕೆಟ್ಟದಾಗೆಲ್ಲ ಯೋಚನೆ ಮಾಡಿ ನಿನ್ನ ಸಂಸಾರದ ನೆಮ್ಮದಿ ಹಾಳು ಮಾಡ್ಕೋಬೇಡ. ಯಾಕೋ ಯಾಕೋ ಈ ರೀತಿ ನೋಡ್ತಿದ್ಯಾ? ದುಃಖದಲ್ಲಿರೋನು ಹ್ಯಾಕ್ ಸಮಾಧಾನ ಮಾಡ್ತಾನೆ ಅಂತಾನ? ಹೋಗೆ ಕಣೋ, ನೋವೇನು ಅಂತ ಅರ್ಥ ಆಗೋದು. ಯಾರು ಇಲ್ಲ ಅಂತಾನೆ ಹೇಳಿ ಬೆಳೆಸ್ತೆ ನೀನು. ಆದ್ರೆ ಸಾಯಕ್ಕೂ ಮುಂಚೆ ನಂದು ಅಂತ ಒಂದು ದೊಡ್ಡ ಕುಟುಂಬ ಇದೆ ಅಂತ ಹೇಳಿ ಹೊರಟೋದೆ. ಇವತ್ತಿಗೂ ನಾನು ಅನುಭವಿಸ್ತಾ ಇರೋ ಪ್ರತಿಯೊಂದನ್ನು ನೀನ್ ಮೇಲಿಂದ ನೋಡ್ತಾ ಇರ್ತೀಯ ಅಲ್ವಮ್ಮ? ಕೊಟ್ಟ ಮಾತಿನ ಪ್ರಕಾರನೇ ನಡ್ಕೊಂಡಿದ್ದೀನಿ. ಅಂಜಲಿ ಕೈಯಿಂದ ಆ ಮನೆಯಂತೂ ಉಳಿಸಕ್ಕಾಗ್ಲಿಲ್ಲ, ಆದ್ರೆ ನನ್ನಿಂದಾಗಿ ಆ ಮನೆ ಒಗ್ಗಟ್ಟು ಮುರಿದೇರೋ ಹಾಗೆ ನೋಡ್ಕೊಂಡಿದ್ದೀನಮ್ಮ. ಆದ್ರೆ ಅದಕ್ಕೋಸ್ಕರ ಅವರೆಲ್ಲರ ದೃಷ್ಟಿಯಲ್ಲೂ ನಾನು ಕೆಟ್ಟವಳಾಗ್ಬೇಕಾಯ್ತು. ಏನ್ ಮಾಡ್ಲಿ, ಆಗಿದ್ದಕ್ಕೆ ನಾನು ಹೊಣೆ ಅಲ್ಲ. ಆದ್ರೂ ನಾನ್ ಮಾಡಿಲ್ದ ಇರೋ ತಪ್ಪಿಗೆ ನನ್ ಮೇಲೆ ಕಳಂಕ ಬಂದಿದೆ ನಿಜ. ಆದ್ರೆ ನಾನ್ ಅಲ್ಲೇ ಇದ್ದು ರಾಘವ್ನ ಮದ್ವೆ ಆಗಿದ್ದಿದ್ರೆ ನಿನ್ ಮೇಲೆ ಬಂದ ಕಳಂಕನೆ ನನ್ ಮೇಲೂ ಬಂದಿರಲ್ಲಲ್ವಮ್ಮ. ನೀನ್ ಅಣ್ಣ ತೋರ್ಸಿದ ಹುಡುಗನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗಿದ್ದಕ್ಕೆ ತಾನೆ ಅವಂಗೆ ನಿನ್ ಮೇಲೆ ಕೋಪ ಇದ್ದಿದ್ದು. ಈಗ ರಾಘವನ್ ವಿಷಯದಲ್ಲಿ ನಾನು ಹಾಗೆ ಮಾಡಿದ್ರೆ ನನ್ ಮೇಲೂ ಅವ್ರಿಗೆ ಅದೇ ಕೋಪ ಎದ್ದಿರೋದಲ್ವಮ್ಮ? ನೀನ್ ನನಗ್ ಧೈರ್ಯ ಕೊಡ್ಬೇಕಮ್ಮ. ರಾಘವನ್ ಮದ್ವೆ ಮುಗಿಲಿ, ಆಮೇಲೆ ಹೇಗಾದ್ರೂ ಮಾಡಿ ಆ ಅಂಜಲಿನ ಮನೆಯಿಂದ ಹೊರಗೆ ಹಾಕೋ ವ್ಯವಸ್ಥೆ ಮಾಡ್ತೀನಿ. ಅವರು ಚೆನ್ನಾಗಿರ್ಬೇಕಮ್ಮ. ಅವರೆಲ್ಲರೂ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರು ಅನ್ನೋ ಬೇಜಾರು ನನಗಿಲ್ಲ ಅಮ್ಮ. ಹೊರಗೆ ಹಾಕೋ ಮುಂಚೆ ನನ್ನ ಮೇಲೆ ಬರ್ತಿದ್ದ ಆರೋಪ ಮನ್ಸನ್ ಚುಚ್ಚುತ್ತಾ ಇದೆ ಅಮ್ಮ, ಚುಚ್ಚುತ್ತಾ ಇದೆ. ಇದ್ರಲ್ಲ ಯಾವ ತಪ್ಪು ಇಲ್ಲ ಅಂತ ನಿನಗೆ ಗೊತ್ತಿದೆ ಅಲ್ವಮ್ಮ? ನಿನಗೆ ಗೊತ್ತಿದೆ ತಾನೆ? ಏನಮ್ಮ, ಸತ್ಯ ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ನೀನಾದ್ರೂ ನಿನ್ ಬದುಕಿರ್ಬೇಕಾಗಿತ್ತಮ್ಮ, ನಿನ್ ಬದುಕಿರ್ಬೇಕಾಗಿತ್ತು. ತಂಗೇಮ್ಮ ಈಗ ಆರಾಮಾಗಿದ್ಯಾ ತಾನೆ? ಹಾಗಾದ್ರೆ ಇದಕ್ಕಿನಲ್ಲಿ ಮನೆ ಬಿಟ್ಟು ಯಾಕೆ ಬಂದೆ ಕೀರ್ತಿ? ಹೇಳು ತಂಗೇಮ್ಮ, ಏನಾಯ್ತು? ಕೀರ್ತಿ ಹೇಳು ಪ್ಲೀಸ್, ನಿನ್ನೇ ಕೇಳ್ತಾ ಇರೋದು. ಹೇಳು ತಂಗೇಮ್ಮ. ನನ್ನನ್ನು ಏನು ಕೇಳ್ಬೇಡಿ, ನನ್ನ ಒಂಟಿಯಾಗಿರಕ್ ಬಿಟ್ಬಿಡಿ. ಹೇಳೋದಿದ್ರೆ ನಾನೇ ಹೇಳ್ತಿದ್ದೆ ಅಲ್ವಾ? ಓ, ಹಾಗಾದ್ರೆ ಇದು ನಾವು ಕೇಳದೆ ಇರೋಂಥದ್ದಾ? ನಮ್ ಹತ್ರನೇ ವಿಷಯ ಮುಚ್ಚಿಡ್ತಾ ಇದೆಯಾ? ಮುಚ್ಚಿಟ್ ಮಾತ್ರಕ್ಕೆ ನಮ್ಗೇನು ಗೊತ್ತಾಗದೇ ಇಲ್ಲ ಅನ್ಕೊಂಡಿದ್ಯಾ ಕೀರ್ತಿ? ರಾಘವ್ ಫೋನ್ ಮಾಡಿದ್ರೆ ಎಲ್ಲ ವಿಷಯನ ಅವನೇ ಹೇಳ್ತಾನೆ. ಅಣ್ಣ ಪ್ಲೀಸ್. ಓಕೆ.